ಓಂ ಶಾಂತಿ. ಮುರಳಿಯ ದಿನಾಂಕ 8/11/2023. ಮಿಠೇ ಬಚ್ಚೆ ದೇಹ ಸಹಿತ ಯಹ ಸಬ್ ಕುಚ್ ಖತಮ್ ಹೋನೇ ವಾಲಾ ಹೇ ಇಸ್ಲಿಯೇ ತುಮೇ ಪುರಾನೆ ದುನಿಯಾ ಕೆ ಸಮಾಚಾರ ಸುನನೆ ಕಿ ದರ್ಕಾರ್ ನಹೀ. तुम बाप और वरसे को याद करो. देह सहितवागी यल्लवु नाशवागलिदे. अद्दरिंदा हले जगत्तिना समाचारा केळुवा अगत्य निमगिल्ला. नीवु तंदे मत्तु आस्तियन्ना नेनपु माडिरी. प्रश्न: श्रीमत के लिए गायन कौन सा है? श्रीमत पर चलने वालों की निशानी सुना. श्रीमतद बग्गे याव गायन इदे? श्रीमतदिंद नडेयुवंतह मक्कळ लक्षणगळन्नु तिळिसिरि. श्रीमत के लिए गायन है जो खिलाएंगे, जो पहनाएंगे, जहां बिठाएंगे वही करेंगे. श्रीमतद बग्गे गायन इदे? एनन्ना तिन्नस्तिरी, एनन्ना उड़स्तिरी, एल्ली कूड़स्तिरी, अल्लिये कूड़तिनी बाबा, नीनु हेळुवंते ನಡೀತೀನಿ ಅಂತ ಮಕ್ಕಳು ಪ್ರತಿಜ್ಞೆ ಮಾಡಿದರೆ, ಶ್ರೀಮತದಿಂದ ನಡೆಯುವಂಥ ಮಕ್ಕಳು ಆ ಪ್ರತಿಜ್ಞೆಯನ್ನು ಸಂಪೂರ್ಣವಾಗಿ ಪಾಲನೆ ಮಾಡ್ತಾರೆ. ಶ್ರೀಮತ್ ಪರ್ ಚಲನೆ ವಾಲೆ ಬಚ್ಚೆ ಬಾಪ್ ಕಿ ಹರ್ ಆಜ್ಞಾ ಕಾ ಪಾಲನ್ ಕರ್ತೆ. ಉನ್ಸೆ ಸದಾ ಶ್ರೇಷ್ಠ ಕರ್ಮ ಹೋತೆ. वे कभी श्रीमत में अपनी मनमत मिक्स नहीं करते. श्रीमतदिंद नडेयुवंतह मक्कळु तंदेय प्रतियोंदु आज्ञेय पालने माड्तारे. अवरिंद सदा श्रेष्ठ कर्मगळु नडीतवे. अवरु एंदु श्रीमतदल्लि मनमतवन्न ಮಿಕ್ಸ್ ಮಾಡೋದಿಲ್ಲ, ಸೇರಿಸೋದಿಲ್ಲ. ಉನ್ಮೇ ರೈಟ್ ಆರ್ ರಾಂಗ್ ಕಿ ಸಮಜ್ ಹೋತಿ. ಅವರಲ್ಲಿ ಸರಿ ಹಾಗೂ ತಪ್ಪಿನ ಬಗ್ಗೆ ತಿಳುವಳಿಕೆ ಇರ್ತದೆ. ಗೀತ: ಬನವಾರಿ ರೇ ಜೀನೆ ಕಾ ಸಹಾರ ತೇರಾ ನಾಮ ರೇ. ಹೇ ಜಗತ್ತಿನ ನಿರ್ಮಾತ ಸೃಷ್ಟಿಕರ್ತ, ಬದುಕುವುದಕ್ಕೆ ನಿನ್ನ ಹೆಸರೇ ಸಾಕು ಅಂತ ಭಕ್ತರು ಹಾಡಿದ್ದಾರೆ. ನಮ್ಮ ಜೀವನದ ಆಧಾರ, ಜೀವನಕ್ಕೆ ಆಸರೆ ಕೇವಲ ನಿನ್ನ ನಾಮಸ್ಮರಣೆಯಾಗಿದೆ, ನಿನ್ನ ಹೆಸರಾಗಿದೆ ಅಂತ ಭಕ್ತಿ ಮಾರ್ಗದಲ್ಲಿ ಭಕ್ತರು ಹಾಡಿದ್ದಾರೆ. ಯಹ ಗೀತ ಹೇ ಬಚ್ಚೋಂಕ. कोई गीत ऐसे भी होते जिसमें बाप बच्चों को समझाते हैं, लेकिन इस गीत में बच्चे कहते, हे बाबा, अब हम समझ गए कि दुनिया को पता नहीं कैसी यह झूठी दुनिया है, झूठे बंधन. यहाँ सब दुखी, तब तो ईश्वर को याद करते. वास्तविकवागि ಈ ಗೀತೆ ಮಕ್ಕಳ ಗೀತೆಯಾಗಿದೆ. ಇದರ ಅರ್ಥವೂ ಸಹ ನಿಮಗೆ ಈಗ ತಿಳಿದಿದೆ. ಭಕ್ತರಿಗೆ ಯಥಾರ್ಥವಾದ ಅರ್ಥ ಗೊತ್ತಿಲ್ಲ. ನಿಮಗೀಗ ತಿಳಿದಿದೆ, ಈ ಜಗತ್ತು ಸುಳ್ಳು ಪ್ರಪಂಚ, ಇಲ್ಲಿರುವ ಬಂಧನಗಳು ಸಹ ಸುಳ್ಳು ಬಂಧನಗಳು, ಇಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ. ಅದಕ್ಕಾಗಿಯೇ ಈಶ್ವರ ತಂದೆಯನ್ನು
ನೆನಪು ಮಾಡ್ತಾರೆ. ಸತ್ಯುಗ್ ಮೇ ಈಶ್ವರ ಸೆ ಮಿಲ್ನೆ ಕಿ ಬಾತ್ ಹೀ ನಹಿ, ಯಹಾಂ ದುಃಖ ಹೇ ತಬ್ ಆತ್ಮಾ ಉಂಕೋ ಯಾದ ಪಡ್ತಾ ಹೇ, ಪರಂತು ಡ್ರಾಮಾನುಸಾರ ಬಾಪ್ ಮಿಲ್ತೆ ತಬ್ ಹೇ ಜಬ್ ಸ್ವಯಂ ಆತೆ. ಸತ್ಯಯುಗದಲ್ಲಿ ಈಶ್ವರನ ಮಿಲನದ ಮಾತೇ ಇರೋದಿಲ್ಲ. ಇಲ್ಲಿ ದುಃಖ ಇರುವ ಕಾರಣ ಎಲ್ಲರೂ ಆ ತಂದೆಯನ್ನು ನೆನಪು ಮಾಡ್ತಾರೆ. ಆದರೆ ಮಕ್ಕಳು ತಂದೆಯ ಹತ್ತಿರ ಹೋಗಲು ಸಾಧ್ಯವಾಗೋದಿಲ್ಲ. ನಾಟಕದ ಅನುಸಾರವಾಗಿ ತಂದೆಯೇ ಮಕ್ಕಳ ಹತ್ತಿರ ಬರಬೇಕಾಗ್ತದೆ. ಬಾಕಿ ಅವ್ರ ಜೋ ಪುರುಷಾರ್ಥ ಕರ್ತೆ ಹೇ ಸಬ್ ವ್ಯರ್ಥ ಹೇ, ಕ್ಯೋಂಕಿ ಈಶ್ವರ್ ಕೋ ಸರ್ವವ್ಯಾಪಿ ಮಾನ್ತೆ, ಈಶ್ವರ್ ಕಾ ರಾಸ್ತಾ ಗಲತ್ ಬತಾತೆ. ಇನ್ನು ಭಕ್ತರು ಏನೆಲ್ಲ ಪುರುಷಾರ್ಥ ಮಾಡ್ತಾ ಇದ್ದಾರೆ, ಭಕ್ತಿ ಮಾಡ್ತಾ ಇದ್ದಾರೆ, ಅದು ವ್ಯರ್ಥವಾಗಿದೆ. ಏಕೆಂದರೆ ಈಶ್ವರನಿಗೆ ಸರ್ವವ್ಯಾಪಿ ಅಂತ ತಿಳಿದಿದ್ದಾರೆ. ಈಶ್ವರನ ಹತ್ತಿರ ಹೋಗುವ ಮಾರ್ಗನೇ ತಪ್ಪು ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಈಶ್ವರನ ಹತ್ತಿರ ಹೋಗುವ ಮಾರ್ಗ ಅವರಿಗೆ ಗೊತ್ತಿಲ್ಲ. ಅಗರ್ ಕಹೆ ಕಿ ಈಶ್ವರ್ ಅವ್ರ ಉನ್ಕಿ ರಚನಾ ಕೋ ಹಮ್ ಜಾನ್ತೆ ಹೇ ತೋ ಬತಾನಾ ಚಾಯಿಯೇನ. ಒಂದು ವೇಳೆ ಅವರಿಗೆ ಈಶ್ವರ ಮತ್ತು ರಚನೆಯ ಬಗ್ಗೆ ಗೊತ್ತಿದ್ದರೆ ಅವರು ಶಿವಬಾಬಾ ಬರುವ ಮೊದಲೇ ಈಶ್ವರನ ಪರಿಚಯ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡಬೇಕಿತ್ತು. ಅವರಿಗೆ ಗೊತ್ತಿಲ್ಲದೇ ಇರುವ ಕಾರಣ ಋಷಿ ಮುನಿಗಳು ಸಹ ಹೇಳ್ತಾ ಬಂದರು ನೇತಿ ನೇತಿ. ಋಷಿ ಮುನಿ ಆದಿ ಸಚ್ ಬೋಲ್ತೈತೆ, ಉಸ ಸಮಯ ರಜೋ ಗುಣಿತೆ, ಉಸ್ ಸಮಯ ಝೂಟಿ ದುನಿಯಾ ನಹಿ ಕಹಿ. ಋಷಿ ಮುನಿಗಳು ಸತ್ಯತೆಯಿಂದ ಹೇಳ್ತಿದ್ರು. ಪರಮಾತ್ಮನ ಬಗ್ಗೆ, ಅವನ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ. ಏಕೆ ಅಂದರೆ ಅವರ ಬುದ್ಧಿ ರಜೋಗುಣಿ ಇತ್ತು, ಇನ್ನೂ ಸಂಪೂರ್ಣ ತಮೋಗುಣಿ ಬುದ್ಧಿ ಆಗಿರಲಿಲ್ಲ. ದ್ವಾಪರ ಯುಗಕ್ಕೆ ಸಂಪೂರ್ಣ ಅಸತ್ಯ ಜಗತ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಝೂಟಿ ದುನಿಯಾ ನರ್ಕಯ ಕಲಿಯುಕ್ಕೆ ಅಂತ್ಯಕೋ ಕಹತೆ. ಸಂಪೂರ್ಣ ಸುಳ್ಳ ಜಗತ್ತು ಅಂದರೆ ಕಲಿಯುಗದ ಅಂತ್ಯ ಅಥವಾ ಈ ನರ್ಕಕ್ಕೆ ಹೇಳಲಾಗ್ತದೆ. ಸಂಗಂಪರ್ ಕಹೆಂಗೆ ಯಹ ನರ್ಕಹೆ ವಹ ಸ್ವರ್ಗ, ಐಸೆ ನಹಿ ದ್ವಾಪರ್ ಕೋ ನರ್ಕ ಕಹೆಂಗೆ, ಉಸ್ ಸಮಯ ಫಿರ್ ಬಿ ರಜೋ ಪ್ರಧಾನ್ ಬುದ್ಧಿ ಅಭಿ ಹೇ ತಮೋ ಪ್ರಧಾನ್. ಬಾಬಾ ಹೇಳ್ತಾರೆ ದ್ವಾಪರ ಯುಗಕ್ಕೆ ನರ್ಕ ಅಂತ ಹೇಳೋದಿಲ್ಲ. ಆ ಸಮಯದಲ್ಲಿ ಇನ್ನೂ ಎಲ್ಲರ ಬುದ್ಧಿ ರಜೋಪ್ರಧಾನ ಆಗಿರ್ತದೆ. ಆದರೆ ಕಲಿಯುಗದಲ್ಲಿ ಎಲ್ಲರ ಬುದ್ಧಿ ತಮೋ ಪ್ರಧಾನ ಆಗಿರುವ ಕಾರಣ ಇದಕ್ಕೆ ನರ್ಕ ಅಂತ ಹೇಳಲಾಗ್ತದೆ. ಯಹ ಬಿ ಬಾಪ್ ಆಕರ್ ಸಂಜಾತೆ ದುನಿಯಾ ನಹಿ ಜಾಂತಿ ಕಿ ಇಸ ಸಮಯ ಕಲಿಯುಗ ಕಾ ಅಂತ್ಯ ಹೇ, ಸಬ್ ಅಪ್ನಾ ಅಪ್ನಾ ಹಿಸಾಬ್ ಕಿತಾಬ್ ಚುಕ್ತೂ ಕರ್, ಅಂತ್ಯ ಮೇ ಸತೋ ಪ್ರಧಾನ್ ಬಂತೆ ಫಿರ್ ಸತೋ ರಜೋ ತಮೋ ಮೇ ಆನಾ ಹೀ ಹೇ. ಜಿನ್ಕಾ ಏಕ್ ದೋ ಜನಮ್ ಕಾ ಪಾರ್ಟ್ ಹೇ ವಹ ಬಿ ಸತೋ ರಜೋ ತಮೋ ಮೇ ಆತೆ, ಉನೋಂ ಕಾ ಪಾರ್ಟ್ ಹೀ ಥೋಡಾ ಹೇ. ಎಲ್ಲ ಆತ್ಮರು ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ತೀರಿಸಿ ಸತೋಪ್ರಧಾನ ಆಗಿಯೇ ಮನೆಗೆ ಹೋಗಬೇಕು. ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಬ್ಬರೂ ಸತೋ ರಜೋ ತಮೋ ಗುಣದಲ್ಲಿ ಬರಲೇಬೇಕಾಗ್ತದೆ.
ಯಾರು ಕೊನೆ ಕೊನೆಗೆ ಒಂದು ಎರಡು ಜನ್ಮಗಳಲ್ಲಿ ಬಂದು ಪಾತ್ರ ಮಾಡ್ತಾರೆ ಅವರೂ ಸಹ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರ್ತಾರೆ. ದುನಿಯಾ ಮೇ ಅನೇಕ ಮತ ಹೇ ಸಬ್ಕಿ ಏಕ ಮತ ತೋ ನಹಿ ಹೋತಿ ಹರೇಕ ಕಾ ಅಪನಾ ಅಪನಾ ಧರ್ಮ ಹೇ ಅಪನಿ ಅಪನಿ ಮತ ಹೇ. ಬಾಪ ಕಾ ಆಕ್ಯುಪೇಷನ್ ಅಲಗ್ ಹೇ, ಹರೇಕ ಆತ್ಮ ಕಾ ಅಲಗ್ ಹೇ. ಈ ಪ್ರಪಂಚದಲ್ಲಿ ಅನೇಕ ಮತಗಳಿವೆ, ಎಲ್ಲರ ಮತ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಧರ್ಮನೂ ಬೇರೆ ಬೇರೆ ಇದೆ, ಮತನೂ ಬೇರೆ ಬೇರೆ ಇದೆ. ತಂದೆಯ ಪಾತ್ರನೇ ಬೇರೆ, ತಂದೆ ಕೊಡುವ ಮತನೇ ಬೇರೆ. ಪ್ರತಿಯೊಂದು ಆತ್ಮನ ಪಾತ್ರ ಮತ್ತು ಮತನೂ ಬೇರೆ ಆಗಿದೆ. ಧರ್ಮಗಳೂ ಬೇರೆ ಆಗಿವೆ, ಧರ್ಮ ಬಿ ಅಲಗ್ ಹೇ ತೋ ಉನ್ಕೆ ಲಿಯೇ ಸಮಝಾನಿ ಬಿ ಅಲಗ್ ಚಾಯಿ. ನಾಮ ರೂಪ ದೇಶ ಕಾಲ್ ಸಬ್ ಕಾ ಅಲಗ್ ಹೇ, ದೇಖನೆ ಮೇ ಆತಾ ಹೇ ಯಾ ಫಲಾನೆ ಕಾ ಧರ್ಮ ಹೇ. ಹಿಂದೂ ಧರ್ಮ ಮೇ ತೋ ಸಬ್ ಕಹತೆ ಹೇ ಪರಂತು ಉನ್ಮೆ ಬಿ ಸಬ್ ಭಿನ್ನ ಭಿನ್ನ ಹೇ. ಕೋಯಿ ಆರ್ಯ ಸಮಾಜಿ, ಕೋಯಿ ಸನ್ಯಾಸಿ, ಕೋಯಿ ಬ್ರಹ್ಮ ಸಮಾಜಿ. ಬಾಬಾ ಹೇಳ್ತಾರೆ ಇಲ್ಲಿ ಎಲ್ಲರ ಧರ್ಮಗಳು ಸಹ ಬೇರೆ ಬೇರೆ ಆಗಿದೆ. ಧರ್ಮದ ಅನುಸಾರವಾಗಿ ನೋಡಿ ನೀವು ಜ್ಞಾನ ಕೊಡಬೇಕಾಗ್ತದೆ. ಹಿಂದೂ ಧರ್ಮದಲ್ಲೂ ಸಹ ಅನೇಕ ಭಿನ್ನ ಭಿನ್ನ ಜಾತಿಗಳಿವೆ, ಭಿನ್ನ ಭಿನ್ನ ಪಂಥಗಳು ಸಮಾಜಗಳು ಇವೆ. ಕೆಲವರು ಆರ್ಯ ಸಮಾಜದವರು, ಕೆಲವರು ಬ್ರಹ್ಮ ಸಮಾಜದವರು, ಕೆಲವರು ಸನ್ಯಾಸಿಗಳು. ಸನ್ಯಾಸಿ ಆದಿ ಜೋ ಭಿ ಹೇ ಸಬ್ಕೋ ಹಿಂದೂ ಧರ್ಮ ಮೇ ಮಾನ್ತೆ. ಹಮ್ ಬ್ರಾಹ್ಮಣ ಧರ್ಮ ಲಿಖೆ ಅಥವಾ ದೇವತಾ ಧರ್ಮ ಕೇ ಲಿಖೆ ತೋ ಭಿ ವೋ ಹಿಂದೂ ಮೇ ಲಗಾ ದೇತೆ. ಈಗ ನಾವು ಸಂಗಮ ಯುಗದ ಬ್ರಾಹ್ಮಣರು, ಜನಗಣತಿಗೆ ಬಂದಾಗ ನಾವು ಬ್ರಾಹ್ಮಣರು, ನಾವು ಆದಿ ಸನಾತನ ದೇವತಾ ಧರ್ಮದವರು ಅಂತ ಹೇಳಿದರೂ ಕೂಡ ಅವರು ನಮ್ಮನ್ನು ಹಿಂದೂ ಧರ್ಮದ ವಿಭಾಗದಲ್ಲಿನೇ ಸೇರಿಸ್ತಾರೆ. ಸನ್ಯಾಸಿಗಳು ಸಹ ಹಿಂದೂ ಧರ್ಮದವರೇ ಆಗಿದ್ದಾರೆ. ಕ್ಯೋಂಕಿ ಅವ್ರ ಕೋಯಿ ಸೆಕ್ಷನ್ ತೋ ಉನೋಂಕೆ ಪಾಸ್ ಏನೈ. ಅವ್ರ ಹತ್ರ ನಾಲ್ಕು ಧರ್ಮಗಳ ನಾಲ್ಕು ವಿಭಾಗಗಳು ಇರ್ತವೆ. ಆ ಕಾರಣದಿಂದ ನಾವು ಬೇರೆ ಬೇರೆ ಜಾತಿ ಹೇಳಿದ್ರೂ ಸಹ ಅವರು ಹಿಂದೂ ಧರ್ಮದ ಎಲ್ಲ ಜಾತಿಯವರಿಗೆ ಹಿಂದೂ ಧರ್ಮದ ಖಾತೆಯಲ್ಲಿ ಸೇರಿಸ್ತಾರೆ. ಹರೇಕ ಫಾರ್ಮ್ ಅಲಗ್ ಅಲಗ್ ಹೋನೆ ಸೆ ಮಾಲೂಮ್ ಪಡ್ ಜಾಯ್ ಅವ್ರ ಕೋಯಿ ಧರ್ಮ ವಾಲಾ ಹೋಗಾ ತೋ ಇನ್ ಬಾತೋಂಕೋ ನಹಿ ಮಾನೇಗ ಫಿರ್ ಉನ್ಕೋ ಇಕಟ್ಟಾ ಸಮಝಾನ ಮುಷ್ಕಿಲ್ ವಹ ಸಮಝೆಂಗೆ ಕಿ ಯಹ ತೋ ಅಪ್ನೇ ಧರ್ಮ ಕಿ ಮಹಿಮಾ ಕರ್ತೆ. ಬಾಬಾ ಹೇಳ್ತಾರೆ ನಿಮ್ಮ ಹತ್ತಿರ ಭಿನ್ನ ಭಿನ್ನ ಧರ್ಮದವರು ಸಹ ಜ್ಞಾನ ಕೇಳಲಿಕ್ಕೆ ಬರ್ತಾರೆ. ಆಗ ಅವರ ಹತ್ತಿರ ಫಾರ್ಮ್ ಬರೆಸ್ಕೊಂಡು ಅವರ ಧರ್ಮ ಯಾವುದು ಅಂತ ತಿಳ್ಕೊಂಡು ನೀವು ಜ್ಞಾನ ಕೊಡಬೇಕಾಗ್ತದೆ. ಎಲ್ಲರಿಗೂ ಒಟ್ಟಿಗೆ ಸೇರಿಸಿ, ಎಲ್ಲ ಧರ್ಮದವರನ್ನು ಒಟ್ಟಿಗೆ ಸೇರಿಸಿ ಜ್ಞಾನ ಹೇಳುವುದು ಸರಿಯಲ್ಲ, ನಿಮಗೂ ಕಷ್ಟ ಆಗ್ತದೆ. ನೀವು ಹಿಂದೂ ಧರ್ಮದ ಬಗ್ಗೆ ಏನಾದರೂ ಹೇಳಲಿಕ್ಕೆ ಹೋದರೆ ಇತರ ಧರ್ಮದವರು ತಿಳ್ಕೋತಾರೆ ಇವರು ಕೇವಲ ತಮ್ಮ ಧರ್ಮದ ಮಹಿಮೆ ಮಾಡ್ತಿದ್ದಾರೆ ಅಂತ. ಸಮಝಾನೆ ವಾಲೆ ಬಚ್ಚೆ ಬಿ ನಂಬರ್ ವಾನ್ ಇನ್ಮೇ ದ್ವೈತ ಸಬ್ ಏಕ್ ಸಮಾನ್ ತೋ ಹೇ ನಹಿ ಇಸ್ಲಿಯೇ ಮಹಾರಥಿಯೋಂಕೋ ಬುಲಾತೆ. ನಮ್ಮ ಜ್ಞಾನ ದ್ವೈತ ಸಿದ್ಧಾಂತದ ಜ್ಞಾನ. ಹೀಗಾಗಿ ಅದ್ವೈತ ಮತದವರು ಇದನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ
ಅವ್ರ ಮತ ಯಾವುದು, ಅವ್ರ ಜಾತಿ ಯಾವುದು, ಅವ್ರ ಧರ್ಮ ಯಾವುದು, ಪ್ರತಿಯೊಂದನ್ನು ತಿಳ್ಕೊಂಡು ನಂತರ ಜ್ಞಾನ ತಿಳಿಸಿರಿ. ಜ್ಞಾನ ಹೇಳುವಂಥವರು ಮಹಾರಥಿಯಾಗಿರಬೇಕು. ಸರಿಯಾಗಿ ಹೇಳುವಂತಹ ಮಹಾರಥಿಗಳನ್ನು ಎಲ್ಲ ಸೇವಾ ಕೇಂದ್ರದವರು ಸಹ ತಮ್ಮ ಹತ್ತಿರ ಕರೆಸ್ತಾರೆ. ಬಾಬಾನೆ ಸಂಜಾಯ ಮುಜೆ ಯಾದ ಕರು ಮೇರಿ ಶ್ರೀಮತ್ ಪರ್ ಚಲೋ ಇಸ್ಮೇ ಪ್ರೇರಣಾದಿ ಕಿ ಕೋಯಿ ಬಾತ್. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡ್ರಿ, ನನ್ನ ಶ್ರೀಮತದಂತೆ ನಡೀರಿ, ಇದರಲ್ಲಿ ಪ್ರೇರಣೆಯ ಮಾತೇ ಇಲ್ಲ. ಅಗರ್ ಪ್ರೇರಣಾ ಸೆ ಕಾಮ್ ಹೋತೋ ಬಾಪ್ಗೆ ಆನೆ ಕಿ ದರ್ಕಾರ್ ನಹಿ, ಶಿವ್ ಬಾಬಾ ತೋ ಯಹಾ ಹೇ, ಉನ್ಕೋ ಪ್ರೇರಣಾ ಕಿ ಕ್ಯಾ ದರ್ಕಾರ್ ಹೇ, ಯಹಾ ತೋ ಬಾಪ್ ಅಪ್ನಿ ಮತ್ ದೇತೆ ಉಸ್ ಪರ್ ಚಲನಾ ಹೋತಾ ಹೇ. ಬಾಬಾ ಹೇಳ್ತಾರೆ, ಪ್ರೇರಣೆಯಿಂದ ಶಿಕ್ಷಣ ಕೊಡೋದಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನಾನು ಮಕ್ಕಳ ಸನ್ಮುಖದಲ್ಲಿ ಸಾಕಾರದಲ್ಲಿ ಬಂದಿದ್ದೀನಿ, ಮತ ಕೊಡ್ತಿದ್ದೀನಿ, ನನ್ನ ಮತದಂತೆ ನಡೀರಿ. ಕೋಯಿ ಕೋಯಿ ಸಂದೇಶಿಯ ಸಂದೇಶ ಲೇ ಆತಿ ಹೇ ಉಸ್ಮೇ ಬಿ ಬಹುತ್ ಮಿಕ್ಸ್ ಹೋ ಜಾತ ಸಂದೇಶಿ ಸಬ್ ಏಕ ಜೈಸಿ ಹೇ ನೈ, ಮಾಯಾ ಬಹುತ್ ಇಂಟರ್ಫಿಯರ್ ಕರ್ತಿ, ದೂಸ್ರಿ ಸಂದೇಶಿ ಸೆ ವೆರಿಫೈ ಕರಾನಾ ಹೋತಾ ಹೇ, ಕೈ ತೋ ಕಹ ದೇತೆ ಹಮಾರೇ ಮೇ ಬಾಬಾ ಆತೆ ಹೇ ಮಮ್ಮಾ ಆತಿ ಹೇ, ಫಿರ್ ಅಪ್ನಾ ಅಪ್ನಾ ಅಲಗ್ ಸೆಂಟರ್ ಖೋಲ್ ಬೈಠತೆ ಮಾಯಾ ಕಿ ಪ್ರವೇಶತಾ ಹೋ ಜಾತಿ. ಸಂದೇಶಿ ತರುವಂತಹ ಎಲ್ಲ ಸಂದೇಶಗಳು ಒಂದೇ ಥರ ಇರೋದಿಲ್ಲ. ಸಂದೇಶ ಪುತ್ರಿಯರು ಹೇಳುವಂತಹ ಸಂದೇಶದಲ್ಲಿ ಒಮ್ಮೊಮ್ಮೆ ಮಿಕ್ಸ್ ಆಗ್ತದೆ, ಹೇಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಆಗ ಬಾಬಾ ಇಬ್ಬರು ಮೂರು ಜನ ಸಂದೇಶಿಯರ ಸಂದೇಶವನ್ನು ಪರೀಕ್ಷೆ ಮಾಡಿ ಒಂದಕ್ಕೆ ಒಂದು ಹೋಲಿಸಿ ನೋಡ್ತಿದ್ರು. ಇನ್ನು ಕೆಲವರಂತೂ ನನ್ನಲ್ಲಿ ಶಿವ ಬಾಬಾ ಬರ್ತಾರೆ, ನನ್ನಲ್ಲಿ ಮಮ್ಮ ಬರ್ತಾರೆ ಅಂತ ಹೇಳಿ ತಮ್ಮದೇ ಆದಂಥ ಸೇವಾ ಕೇಂದ್ರಗಳನ್ನು ತೆರೆದು ನಾನೇ ಬಾಬಾ ಅಂತ ಕೂತ್ಕೊಳ್ತಾರೆ. ಈ ಥರ ಮಾಯೆಯ ಪ್ರವೇಶತೆ ಆಗಿಬಿಡ್ತದೆ. ಯ ಬಡಿ ಸಮಜನೆ ಕಿ ಬಾತೆ, ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಸರಿಯಾಗಿ ತಿಳ್ಕೋಬೇಕು. ಬಚ್ಚೋಂಕೋ ಸೆನ್ಸಿಬಲ್ ಬನ್ನಾ ಚಾಯಿ, ಜೋ ಸರ್ವಿಸೇಬಲ್ ಹೋಂಗೆ ವಹಿ ಸಮಜ್ ಸಕ್ತೆ, ಜೋ ಶ್ರೀಮತ್ ಪರ್ ನಹಿ ಚಲ್ತೆ ವಹ ಇನ್ ಬಾತೋಂಕೋ ನಹಿ ಸಮಜೆ. ಸೂಕ್ಷ್ಮ ಬುದ್ಧಿ ಉಳ್ಳವರು ಸೇವಾಧಾರಿಗಳು ಮಾತ್ರ ತಂದೆ ಹೇಳುವ ಎಲ್ಲ ಮಾತುಗಳನ್ನು ಅರ್ಥ ಮಾಡ್ಕೋತಾರೆ, ಶ್ರೀಮತದಂತೆ ನಡೀತಾರೆ. ಶ್ರೀಮತ್ ಕೇಳಿಯೇ ಗಾಯನ್ ಹೇ ಆಪ ಜೋ ಖಿಲಾಯಿಂಗೆ ಪಹನಾಯಿಂಗೆ ಬಿಠಾಯಿಂಗೆ ವಹ ಕರೆಂಗೆ, ಐಸೆ ಕೋಯಿ ತೋ ಬಾಪ ಕಿ ಮತ್ ಪರ್ ಚಲತೆ ಹೇ, ಕೋಯಿ ಫಿರ್ ದೂಸ್ರೋಂ ಕಿ ಮತ್ ಕೆ ಪ್ರಭಾವ ಮೇ ಆ ಜಾತೆ. ಶ್ರೀಮತದ ಪಾಲನೆ ಮಾಡುವವರು ತಂದೆ ಏನು ತಿನ್ನಿಸ್ತಾರೋ ಅದನ್ನೇ ಅವರು ಊಟ ಮಾಡ್ತಾರೆ, ಏನು ಉಡಿಸ್ತಾರೋ ಅದನ್ನೇ ಉಡ್ತಾರೆ, ಎಲ್ಲಿ ಕೂಡಿಸ್ತಾರೋ ಅಲ್ಲೇ ಇರ್ತಾರೆ. ಆದರೆ ಕೆಲವರು ಅನ್ಯರ ಮತಕ್ಕೆ ಪ್ರಭಾವಿತ ಆಗ್ತಾರೆ, ದೇಹಧಾರಿಗಳು ಕೊಡುವ ಮತದ ಪ್ರಭಾವದಲ್ಲಿ ಬಂದ್ಬಿಡ್ತಾರೆ. ಕೋಯಿ ವಸ್ತು ನಹಿ ಮಿಲಿ ಕೋಯಿ ಬಾತ್ ಪಸಂದ ನಹಿ ಆಯಿ ತೋ ಝಟ್ ಬಿಗಡ್ ಪಡತೆ, ಸಬ್ ಥೋಡೇ ಹಿ ಏಕ ಜೈಸೆ ಸಪೂತ ಬಚ್ಚೆ ಹೇ, ದುನಿಯಾ ಮೇ ತೋ ಢೇರ್ ಕಿ ಢೇರ್ ಮತ ವಾಲೆ, ಅಜಾಮಿಲ್ ಜೈಸಿ ಪಾಪ ಆತ್ಮಾಯಿ ಗಣಿಕಾಯಿ ಬಹುತೆ. ಬಾಬಾ ಹೇಳ್ತಾರೆ, ಕೆಲವರಿಗೆ ಯಾವುದಾದ್ರೂ ಒಂದು ವಸ್ತು ಸೇರಲಿಲ್ಲ, ಇಷ್ಟ ಆಗಲಿಲ್ಲ ಅಂದರೆ ತಕ್ಷಣ
ತಮ್ಮ ಸ್ಥಿತಿಯನ್ನು ಕೆಡಿಸ್ಕೋತಾರೆ. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ಒಂದೇ ಥರ ಸುಪುತ್ರರು ಆಗಿಲ್ಲ. ಇವತ್ತು ಪ್ರಪಂಚದಲ್ಲಿ ಅನೇಕ ಮತದವರಿದ್ದಾರೆ, ಪಾಪಾತ್ಮರು ಇದ್ದಾರೆ, ವಿಕಾರಿಗಳು ಇದ್ದಾರೆ, ಅಜಾಮೀಲನ ಸಮಾನ ಪಾಪಾತ್ಮರು, ವೇಶ್ಯೆಯರು, ಅನೇಕ ರೀತಿಯ ಜನ ಇದ್ದಾರೆ. ಎಲ್ಲರ ಉದ್ಧಾರ ಮಾಡೋದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಸತ್ಯ ಮನಸ್ಸಿನಿಂದ ಸೇವೆ ಮಾಡಿರಿ, ನಿಜವಾದ ಸೇವಾಧಾರಿಗಳು ಆಗಿರಿ. ಯಹ ಸಂಜಾನ ಪಡ್ತಾ ಹೇ ಕಿ ಈಶ್ವರ್ ಸರ್ವವ್ಯಾಪಿ ಕಹನ ರಾಂಗ್, ಸರ್ವವ್ಯಾಪಿ ತೋ ಪಾಂಚ ವಿಕಾರ್, ಸತ್ಯುಗ್ ಮೇ ಪಾಂಚ ವಿಕಾರ್ ಹೋತೆ ನೈ, ಕಹತೆ ಹೇ ಶಾಸ್ತ್ರೋ ಮೇ ಯಹ ಬಾತ್ ಐಸೆ, ಪರಂತು ಶಾಸ್ತ್ರ ತೋ ಮನುಷ್ಯೋನೇ ಬನಾಯೆ, ತೋ ಮನುಷ್ಯ ಊಂಚ ಹುಯೆ ಯಾ ಶಾಸ್ತ್ರ, ಜರೂರ್ ಸುನಾನೆ ವಾಲೆ ಊಂಚ ಠಾರೆ. ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳುವುದು ತಪ್ಪಾಗಿದೆ ಅಂತ ತಿಳಿಸ್ರಿ. ಈ ಸಮಯದಲ್ಲಿ ಐದು ವಿಕಾರಗಳು ಸರ್ವವ್ಯಾಪಿ ಆಗಿವೆ. ಸತ್ಯಯುಗದಲ್ಲಿ ಐದು ವಿಕಾರಗಳು ಇರೋದಿಲ್ಲ. ಈ ವಿಚಾರ ಹೇಳಿದಾಗ ಜನ ಹೇಳ್ತಾರೆ, ಸತ್ಯತ್ರೇತಾಯುಗದಲ್ಲೂ ಸಹ ವಿಕಾರ ಇತ್ತು ಅಂತ, ನಮ್ಮ ಶಾಸ್ತ್ರದಲ್ಲಿ ಆ ಥರ ಬರೆದಿದ್ದಾರೆ ಅಂತ ಹೇಳ್ತಾರೆ. ಅವರಿಗೆ ಕೇಳಿ, ಶಾಸ್ತ್ರಗಳನ್ನು ಬರೆದವ್ರು ಯಾರು? ಹಾಗಾದರೆ ಶಾಸ್ತ್ರ ದೊಡ್ಡದು ಅಥವಾ ಬರೆಯುವಂಥ ಮನುಷ್ಯರು ದೊಡ್ಡವರು? ಲಿಖನೆ ವಾಲೆ ತೋ ಮನುಷ್ಯ ಹೇನಾ, ವ್ಯಾಸ್ನೇ ಲಿಖಾ ವಹ ಬಿ ಮನುಷ್ಯ ಥಾ, ಯಹಾ ತೋ ನಿರಾಕಾರ್ ಬಾಪ್ ಬೈಟ್ ಸಮಜಾತೆ. ಹೇಳ್ತಾರೆ, ಶಾಸ್ತ್ರಗಳನ್ನು ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ. ವ್ಯಾಸ ಮಹರ್ಷಿಯೂ ಸಹ ಮನುಷ್ಯ ಆಗಿದ್ರು. ಇಲ್ಲಿ ನಮಗೆ ಜ್ಞಾನ ಹೇಳೋರು ನಿರಾಕಾರ ಪರಮಾತ್ಮ ಆಗಿದ್ದಾರೆ, ನಿರಾಕಾರ ತಂದೆ ಆಗಿದ್ದಾರೆ. ಧರ್ಮ ಸ್ಥಾಪಕೋನೇ ಆಕರ್ ಸುನಾಯ ಉಸ್ಕಾ ಫಿರ್ ಬಾದಮೆ ಶಾಸ್ತ್ರ ಬನ, ಗುರು ನಾನಕ್ನೇ ಸುನಾಯ ಬಾದಮೆ ಗ್ರಂಥ ಬಂತಾಯ. ಗುರು ನಾನಕ್ನೇ ಮಹಿಮಾ ಗಾಯಿ ಹೇ ಸಬ್ ಕಾ ಬಾಪ್ ಹೇ ಕೈ, ಬಾಪ್ ಕಹತೆ ಹೇ ಜಾಕರ್ ಧರ್ಮ ಸ್ಥಾಪನ್ ಕರು, ಯಹ ಬೇಹದ್ ಕಾ ಬಾಪ್ ಕಹತೆ ಹೇ ಮುಜೆ ತೋ ಕೋಯಿ ಭೇಜನೆ ವಾಲಾ ನಹಿ, ಶಿವ ಬಾಬಾ ಖುದ್ ಬೈಠ ಸಮಜಾತೆ, ವಹ ಮೆಸೇಜ್ ಲೇ ಆನೆ ವಾಲೆ, ಮುಜೆ ಕೋಯಿ ಭೇಜನೆ ವಾಲಾ ನಹಿ ಹೇ, ಮುಜೆ ಮೆಸೆಂಜರ್ ವಾ ಪೈಗಂಬರ್ ನಹಿ ಕಹೆ. ಇತರ ಧರ್ಮ ಸ್ಥಾಪಕರು ಹೇಳ್ತಾರೆ, ಎಲ್ಲರಿಗೂ ಪರಮಾತ್ಮ ಒಬ್ಬನೇ, ಆ ಪರಮಾತ್ಮನೇ ನಮ್ಮನ್ನು ಧರ್ಮ ಸ್ಥಾಪನೆಗಾಗಿ ಕಳಿಸಿದ್ದಾನೆ ಅಂತ ಹೇಳ್ತಾರೆ. ನಾವೆಲ್ಲರೂ ಮೆಸೆಂಜರ್ ಅಥವಾ ಪೈಗಂಬರ್ ಆಗಿದ್ದೇವೆ, ಸಂದೇಶವಾಹಕ ಆಗಿದ್ದೇವೆ ಅಂತ ಧರ್ಮಸ್ಥಾಪಕರು ಹೇಳ್ಕೋತಾರೆ. ಆದರೆ ಶಿವಬಾಬಾ ಹೇಳ್ತಾರೆ, ನನ್ನನ್ನು ಯಾರೂ ಅಲ್ಲಿಂದ ಕಳಿಸೋದಿಲ್ಲ, ನಾನಾಗಿ ಬರ್ತೀನಿ, ನನ್ನಲ್ಲಿ ಇರುವ ಜ್ಞಾನ ಕೊಡ್ತೀನಿ, ಆದ್ದರಿಂದ ನಾನು ಮೆಸೆಂಜರ್ ಅಥವಾ ಪೈಗಂಬರ್ ಅಲ್ಲ. ಮೈ ಆತಾ ಹೂ ಬಚ್ಚೋಂಕೋ ಸುಖ ಶಾಂತಿ ದೇನೆ, ಮುಜೆ ಕೋಯಿನೇ ಕಹಾ ನಹಿ, ಮೈ ತೋ ಖುದ್ ಮಾಲಿಕ ಹೂ, ಮಾಲಿಕ ಕೋ ಭಿ ಮಾನ್ನೆ ವಾಲೆ ಹೋತೆ, ತೋ ಉನ್ಕೋ ಪೂಛನಾ ಚಾಹಿಯೇ ಕಿ ತುಮ್ನೆ ಮಾಲಿಕ ಕಾ ಅರ್ಥ ಸಮಜಾ. ನನ್ನನ್ನು ಯಾರು ಅಲ್ಲಿಂದ ಕಳಿಸೋದಿಲ್ಲ, ನಾನು ಮಾಲೀಕ ಆಗಿದ್ದೇನೆ, ಸಮಯ ಬಂದಾಗ ನಾನಾಗಿ ಬಂದುಬಿಡ್ತೀನಿ. ಸಬ್ಕಾ ಮಾಲೀಕ ಏಕಂತ ಜನ ಹೇಳ್ತಾ ಇದ್ದಾರೆ, ಸಾಧು ಸಂತರೂ ಹೇಳಿದರು. ಅವ್ರಿಗೆ ಕೇಳಿ, ಎಲ್ಲರ ಮಾಲೀಕ ಯಾರು? ವಹ ಮಾಲೀಕ ಹೇ ಹಾ ಮುನ್ಕೆ ಬಚ್ಚೆ ಹೇ ತೋ ಜರೂರ್ ವರ್ಸಾ ಮಿಲ್ನಾ ಚಾಯಿ. ಪರಮಾತ್ಮನೇ ಮಾಲೀಕ ಮತ್ತು ನಾವೆಲ್ಲರೂ ಅವನ ಮಕ್ಕಳು ಅಂದರೆ ನಮಗೆ ಅವನಿಂದ ಆಸ್ತಿ ಸಿಗಬೇಕು. ಬಚ್ಚೆ ಕಹತೆ ಹಮಾರಾ ಬಾಬಾ ತೋ ಬಾಪ್ಗೆ
धन के तुम मालिक हो, मेरा बाबा बच्चे ही कहेंगे। मेरा बाबा तो फिर बाबा का धन भी मेरा। अभी हम क्या कहते, हमारा शिव बाबा। बाप कहेंगे हमारे बच्चे। बाप से बच्चों को वर्षा मिलता है। ಹೇಗೆ ಲೌಕಿಕದಲ್ಲೂ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗ್ತದೆ, ಹಾಗೆ ನಿರಾಕಾರ ತಂದೆ ಶಿವತಂದೆಯಿಂದ ನಾವು ಮಕ್ಕಳಿಗೆ ಆಸ್ತಿ ಸಿಗ್ತದೆ. ಬಾಪ್ಗೆ ಪಾಸ್ ಸ್ವರ್ಗಕ್ಕಿ ಪ್ರಾಪರ್ಟಿ ಹೈ ಹಿ ಸ್ವರ್ಗ ಕಾ ರಚಯಿತ್. ಭಾರತ್ ವಾಸಿಯೋ ಕೋ ಭಿ ಪ್ರಾಪರ್ಟಿ ಕಿಸ್ಸೆ ಮಿಲ್ತಿ ಶಿವ ಬಾಬಾ. ಭಾರತೀಯರಿಗೆ ಸ್ವರ್ಗದ ಆಸ್ತಿ ಶಿವತಂದೆಯಿಂದ ಸಿಗ್ತದೆ. ಶಿವ ಜಯಂತಿ ಮನಾತೆ, ಶಿವ ಜಯಂತಿಗೆ ಬಾದ್ ಶ್ರೀಕೃಷ್ಣ ಜಯಂತಿ, ಫಿರ್ ಶ್ರೀರಾಮ ಜಯಂತಿ. ಬಸ್ ಮಮ್ಮ ಬಾಬಾಕಿ ಜಯಂತಿ ವಾ ಜಗದಂಬಾಕಿ ಜಯಂತಿ ತೋ ಕೋಯಿ ಗಾತೆ ನೈ. ಶಿವ ಜಯಂತಿ ಫಿರ್ ರಾಧೆ ಕೃಷ್ಣಕಿ ಜಯಂತಿ ಫಿರ್ ರಾಮ ಸೀತಾಕಿ ಜಯಂತಿ. ಪರಮಾತ್ಮನ ಅವತರಣೆಯ ಭೂಮಿ ಭಾರತ ಆಗಿರುವ ಕಾರಣ ಮತ್ತು ಪರಮಾತ್ಮ ಅವತರಣೆ ಆಗಿರುವ ಕಾರಣ ಭಾರತೀಯರು ವರ್ಷ ವರ್ಷ ಶಿವಜಯಂತಿಯ ಆಚರಣೆ ಮಾಡ್ತಾರೆ. ಶಿವಜಯಂತಿಯ ನಂತರ ಶ್ರೀಕೃಷ್ಣ ಜಯಂತಿ ಬರ್ತದೆ, ನಂತರ ಶ್ರೀರಾಮನ ಜಯಂತಿ ಬರ್ತದೆ. ಶಿವಜಯಂತಿಯ ಜೊತೆ ಜೊತೆಗೆ ಬ್ರಹ್ಮ ಮತ್ತು ಸರಸ್ವತಿಯವರ ಜಯಂತಿಯೂ ಇದೆ. ಆದರೆ ಸಂಗಮಯುಗದ ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿಯವರ ಪಾತ್ರ ಗುಪ್ತ ಆಗಿರುವ ಕಾರಣ ಅವರ ಜಯಂತಿಯನ್ನು ಯಾರೂ ಆಚರಿಸ್ತಾ ಇಲ್ಲ. ಭಕ್ತರು ಶಿವಜಯಂತಿ ಆಚರಿಸ್ತಾರೆ, ನಂತರ ಕೃಷ್ಣ ಜಯಂತಿ ಆಚರಿಸ್ತಾರೆ, ನಂತರ ರಾಮ ಸೀತೆಯ ಜಯಂತಿ ಆಚರಿಸ್ತಾರೆ. ಅಬ್ ಶಿವ ಬಾಬಾ ಆಯೇ ಹೇ ತಬ್ ಶೂದ್ರ ರಾಜ್ಯ ವಿನಾಶ ಯ ರಾಜ್ ಬಿ ಕೋಯಿ ಸಮಜ್ತೇನೆ. ಪರಮಾತ್ಮ ಬಂದ ನಂತರ ಈ ಶೂದ್ರ ಪ್ರಪಂಚ ವಿನಾಶ ಆಗ್ತದೆ, ದೇವತಾ ಪ್ರಪಂಚದ ಸ್ಥಾಪನೆ ಆಗ್ತದೆ ಅನ್ನುವ ವಿಚಾರ ಜನರಿಗೆ ಗೊತ್ತಿಲ್ಲ. ಬಾಪ್ ಕೋ ಬುಲಾತೆ ಹೇ ಶ್ರೀ ಕೃಷ್ಣಪುರಿ ಸ್ಥಾಪನ್ ಕರ್ನಿ ತೋ ತುಮ್ ಜಾನ್ತೆ ಹೋ ಶಿವ ಜಯಂತಿ ಬರೋಬರ್ ಹೋತಿ ಹೇ. ಶಿವ ಬಾಬಾ ನಾಲೇಜ್ ದೇ ರಹೆ ಯ ಬಡೇ ತೆ ಬಡಿ ಜಯಂತಿ ಫಿರ್ ಹೇ ಬ್ರಹ್ಮ ವಿಷ್ಣು ಶಂಕರ್. ಅಬ್ ಪ್ರಜಾಪಿತ ಬ್ರಹ್ಮ ತೋ ಮನುಷ್ಯ ಸೃಷ್ಟಿ ಮೇ ಫಿರ್ ರಚನಾ ಮೇ ಮುಖ್ಯ ಹೇ ಲಕ್ಷ್ಮೀ ನಾರಾಯಣ್ ತೋ ಶಿವ ಹೇ ಮಾತ ಪಿತ ಫಿರ್ ಮಾತ ಪಿತ ಬ್ರಹ್ಮ ಔರ್ ಜಗತ್ ಅಂಬಾ ಭಿ ಆ ಜಾತೆ ಯ ಸಬ್ ಸಮಜ್ನೆ ಔರ್ ಧಾರಣ್ ಕರ್ನೆ ಕಿ ಬಾತೆ. ಬಾಬಾ ಹೇಳ್ತಾರೆ ಮೊದಲನೇ ಮುಖ್ಯವಾದಂಥ ಜಯಂತಿ ಶಿವ ಜಯಂತಿ, ನಂತರ ಬ್ರಹ್ಮ ವಿಷ್ಣು ಶಂಕರರ ಜಯಂತಿ. ಆ ಶಿವ ತಂದೆ ಬ್ರಹ್ಮಾರವರ ಮೂಲಕ ಮನುಷ್ಯ ಸೃಷ್ಟಿಯ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮಾಮುಖದಿಂದ ಲಕ್ಷ್ಮೀನಾರಾಯಣರ ರಚನೆ ಮಾಡ್ತಾರೆ. ತೋ ಶಿವ ಹೇ ಮಾತ ಪಿತ, ಬ್ರಹ್ಮಾರವರ ಮೂಲಕ ಮೊದಲು ಬ್ರಹ್ಮ ಸರಸ್ವತಿಯವರನ್ನು ರಚನೆ ಮಾಡ್ತಾರೆ, ಅವರೇ ಮುಂದೆ ಲಕ್ಷ್ಮೀನಾರಾಯಣ ಆಗ್ತಾರೆ. ಸೊ ಮೊದಲನೇದಾಗಿ ಆ ನಿರಾಕಾರ ಪರಮಾತ್ಮ ನಮಗೆ ಮಾತ ಪಿತ ಆಗಿದ್ದಾರೆ, ನಂತರ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಮತ್ತು ಜಗತ್ ಅಂಬಾ ಸರಸ್ವತಿಯವರು ನಮಗೆ ಮಾತಪಿತ ಆಗಿದ್ದಾರೆ. ಪರಮಾತ್ಮ ಆತೇಹೇ ಪತಿತೋಂಕೋ ಪಾವನ್ ಕರ್ನೆ ವಹ ನಾಮರೂಪಸೆ ನ್ಯಾರಾ ಹೋ ತೋ ಉನ್ಕಿ ಜಯಂತಿ ಕೈಸೆ ಹೋ ಸಕ್ತಿ ಹೇ. ಭಕ್ತರು ಒಂದು ಕಡೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿದರು, ಮತ್ತೊಂದು ಕಡೆ ಅವನಿಗೆ ನಾಮ ರೂಪ ಏನೂ ಇಲ್ಲ ಅಂತ ಹೇಳಿ. ಎರಡೂ ರೀತಿಯಿಂದ ಹೇಳಿದಾಗ ಒಂದು ರೀತಿಯಿಂದನೂ ಅವನ ಜಯಂತಿ ಆಚರಿಸಲಿಕ್ಕೆ ಬರೋದಿಲ್ಲ.
ಸರ್ವವ್ಯಾಪಿ ಅಂದರೆ ಯಾರ ಜನ್ಮದಿನವನ್ನು ಆಚರಿಸಬೇಕು, ಯಾವಾಗ ಆಚರಿಸ್ಬೇಕು, ಇನ್ನು ಅವನಿಗೆ ನಾಮರೂಪನೇ ಇಲ್ಲ ಅಂದರೆ ಆವಾಗಲೂ ಸಹ ಪ್ರಶ್ನೆ ಬರ್ತದೆ, ಅವನ ಜಯಂತಿಯನ್ನು ಹೇಗೆ ಆಚರಿಸ್ಬೇಕು, ಯಾವ ನಾಮದಿಂದ ಆಚರಿಸ್ಬೇಕು, ಯಾವ ರೂಪದಿಂದ ಆಚರಿಸ್ಬೇಕು, ಯಾವ ಸಮಯದಲ್ಲಿ ಆಚರಿಸ್ಬೇಕು, ಏನು ಸಹ ಭಕ್ತರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ಹೇಳಿದಾಗ ಇವರು ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ, ಮತ್ತೊಮ್ಮೆ ಹೇಳ್ತಾರೆ ಅವನಿಗೆ ನಾಮರೂಪನೇ ಇಲ್ಲ ಅಂತ. ಈ ಎರಡೂ ವಿಚಾರಗಳಿಂದ ಅವನ ಜಯಂತಿಯ ಆಚರಣೆಯ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳ್ತಾರೆ. ವಾಸ್ತವಿಕ್ ನಿರಾಕಾರ್ತೋ ಆತ್ಮಾಭೀಹೇ ಪರಮಾತ್ಮಾಭೀ, ಆತ್ಮಾವೊಂಕೋ ಸಾಕಾರ್ ಶರೀರ ಮಿಲ್ತಾ ಯಾ ಬಡಿ ಸಮಜ್ನೆ ಕಿ ಬಾತೆ. ಜೋ ಕುಚ್ ಬಿ ಶಾಸ್ತ್ರ ಆದಿ ನಹಿ ಪಡಾ ಹುವಾ ಹೋ ತೋ ಉಸ್ಕೇ ಲಿಯೆ ಔರ್ ಸಹಜ. ಬಾಬಾ ಹೇಳ್ತಾರೆ ಈ ಜ್ಞಾನ ಎಲ್ಲರೂ ಸಹಜವಾಗಿ ಅರ್ಥ ಮಾಡ್ಕೋಬೋದು. ಯಾರು ಶಾಸ್ತ್ರ ಪುರಾಣ ಓದಿಲ್ಲ ಅವರಿಗೆ ಇನ್ನೂ ಸಹಜ ಆಗಿದೆ. ಸತ್ಯುಗ್ ಮೇ ಯಹ ಜ್ಞಾನ ಹೋತಾ ನೈ ವ ಇಕ್ಕೀಸ್ ಜನ್ಮೋಂಕ ವರ್ಷ ಸಂಗಮ್ ಪರ್ ಹಿ ಮಿಲ್ತಾಯ್ ಯ ಸಂಗಮ್ ಯುಗ ಹೇ ಬ್ರಾಹ್ಮಣೋಂಕ, ಬ್ರಾಹ್ಮಣ ಹೇ ಚೋಟಿ ಫಿರ್ ದೇವತಾಂಕ ಯುಗ. ಅಬ್ ತೀನ ಧರ್ಮ ಸ್ಥಾಪನ್ ಹೋತೆ ಹೇ ಬ್ರಾಹ್ಮಣ ದೇವತಾ ಕ್ಷತ್ರಿ, ಕ್ಯೋಂಕಿ ಫಿರ್ ಆಧಾ ಕಲ್ಪ ಕೋಯಿ ಧರ್ಮ ನಹಿ ಹೋತಾಯ್. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಈ ಜ್ಞಾನ ಇರೋದಿಲ್ಲ. ಇಲ್ಲಿಯ ಜ್ಞಾನ, ಯೋಗ, ಧಾರಣೆ, ಸೇವೆಯ ಪ್ರಾರಬ್ಧವನ್ನು 21 ಜನ್ಮಗಳವರೆಗೆ ನಾವು ಅನುಭವಿಸ್ತೇವೆ. ಸಂಗಮ ಯುಗದ ಈ ಬ್ರಾಹ್ಮಣ ಜನ್ಮ ಜುಟ್ಟಿಗೆ ಸಮಾನಾಗಿದೆ. ಮುಂದೆ ಬರುವುದು ದೇವತಾ ಯುಗ. ಸಂಗಮ ಯುಗದಲ್ಲಿ ಪರಮಾತ್ಮ ಒಟ್ಟಿಗೆ 3 ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ, ಬ್ರಾಹ್ಮಣ ದೇವತಾ ಕ್ಷತ್ರಿ. ಏಕೆಂದರೆ ಮುಂದೆ ಅರ್ಧಕಲ್ಪದವರೆಗೆ ಯಾವ ಧರ್ಮದ ಸ್ಥಾಪನೆ ಆಗೋದಿಲ್ಲ, ಯಾವ ಧರ್ಮದವರು ಬರೋದಿಲ್ಲ. ಯಹ ತುಮ್ ಅಚ್ಛೆ ಕರ್ಮ ಕರ್ ರಹೇ ಹೋ ಜೋ ಫಿರ್ ಸತ್ಯುಗ್ ಮೇ ಪ್ರಾರಬ್ಧ ಪಾವಂಗೆ. ಬಾಪ್ ಅಚ್ಛೆ ಕರ್ಮ ಸಿಖಲಾತೆ ತುಮ್ ಜಾನ್ತೆ ಹೋ ಹಮ್ ಶ್ರೀಮತ್ ಪರ್ ಜೈಸೆ ಕರ್ಮ ಕರೆಂಗೆ ಔರೋಂಕೋ ಆಪ್ ಸಮಾನ್ ಬನಾಯೆಂಗೆ ತೋ ಉಸ್ಕಿ ಪ್ರಾರಬ್ಧ ಮಿಲೆ ಅಭಿ ಸಾರಿ ರಾಜಧಾನಿ ಸ್ಥಾಪನ್ ಹೋತಿ. ದೇವತಾ ಧರ್ಮಕ್ಕೆ ರಾಜಧಾನಿ ಹೋತಿ. ಯಹ ಹೇ ಪ್ರಜಾಕಾ ಪ್ರಜಾಪರ್ ರಾಜ್ಯ. ಎಷ್ಟೆಷ್ಟು ನೀವು ಶ್ರೀಮತದಿಂದ ನಡೆದು ಒಳ್ಳೆ ಕರ್ಮಗಳನ್ನು ಮಾಡ್ತೀರಿ, ಅನೇಕರನ್ನು ನಿಮ್ಮ ಸಮಾನ ಮಾಡ್ತೀರಿ, ಅಷ್ಟೇ ದೊಡ್ಡ ಪದವಿ ನಿಮಗೆ ಆ ರಾಜಧಾನಿಯಲ್ಲಿ ಸಿಗ್ತದೆ. ದೇವತಾ ಧರ್ಮದವರ ರಾಜ್ಯಕ್ಕೆ ಏಕರಾಜ್ಯ ಅಂತ ಹೇಳಲಾಗ. ದೇವತಾ ಧರ್ಮದಲ್ಲಿ ಮಾತ್ರ ರಾಜಧಾನಿ ಇರ್ತದೆ. ಈಗ ನೋಡಿದರೆ ಪ್ರಜೆಗಳ ರಾಜ್ಯ ನಡೀತಾ ಇದೆ, ಪಂಚಾಯತಿ ರಾಜ್ಯ, ಅನೇಕ ಪಂಚೆ ನಹಿ ತೋ ಪಾಂಚ್ ಪಂಚ ಹೋತೆ ಯಹ ತೋ ಸಬ್ ಪಂಚ ಹಿ ಪಂಚೆ ಸೋ ಬಿ ಆಜ್ ಹೇ ಕಲ್ ನೈ. ಬಾಬಾ ಹೇಳ್ತಾರೆ ಇದು ಪಂಚಾಯತಿ ರಾಜ್ಯ. ಪಂಚಾಯತಿ ರಾಜ್ಯ ಅಂದರೆ ಅಲ್ಲಿ 5 ಜನ ಇರಬೇಕು ಪಂಚಾಯತಿ ಮಾಡಲಿಕ್ಕೆ. ಮೊದಲು ಆ ಥರ ಇರ್ತಿತ್ತು, ಈಗ ನೋಡಿದರೆ ಎಲ್ಲರೂ ಪಂಚಾಯತಿ ಮಾಡೋರು. ಅನೇಕ ಮಿನಿಸ್ಟರ್ಗಳು, ಅನೇಕ MLAಗಳು, ಅನೇಕ MPಗಳು ಆಗಿಬಿಟ್ಟಿದ್ದಾರೆ. ಅವರು ಸಹ ಕಾಯಮ್ಮಾಗಿ ಇರೋದಿಲ್ಲ. ಆಜ್ ಮಿನಿಸ್ಟರ್ ಹೇ ಕಲ್ ಉನ್ಕೋ ಉತಾರ್ ದೇತೆ ಅಗ್ರಿಮೆಂಟ್ ಕರ್ ಫಿರ್ ಕ್ಯಾನ್ಸಲ್ ಕರ್ ದೇತೆ. ಯಹ ಅಲ್ಪಕಾಲಕ ಕ್ಷಣಭಂಗೂರ ರಾಜ್ಯ. 5 ವರ್ಷನೂ ಗ್ಯಾರಂಟಿ ಇರೋದಿಲ್ಲ, ಮಧ್ಯದಲ್ಲಿನೇ ಅನೇಕ ಮಂತ್ರಿಗಳನ್ನು ಇಳಿಸ್ಬಿಡ್ತಾರೆ, ಮಾಡಿರುವ ಕರಾರ ಪತ್ರವನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದು ಅಲ್ಪಕಾಲದ ಕ್ಷಣಭಂಗೂರ ರಾಜ್ಯ ಆಗಿದೆ
ಮತ್ತು ಅವರಿಗೆ ಸಿಕ್ಕಿರುವ ಅಧಿಕಾರವೂ ಸಹ ಕ್ಷಣಭಂಗೂರ ಅಧಿಕಾರ ಆಗಿದೆ. ಕಿತ್ನಿ ಬಡಿ ದುನಿಯಾ ಅಖಬಾರೋಂ ಸೇ ಕುಛ್ ನಾ ಕುಛ್ ಪತಾ ಪಡ್ತಾ ಹೈ. ಇತನೆ ಸಬ್ ಅಖಬಾರ್ ತೋ ಕೋಯಿ ಪಢ ನಹೀ ಸಕ್ತಾ. ಹಮಕೋ ದುನಿಯಾ ಕೆ ಸಮಾಚಾರ ಕಿ ದರ್ಕಾರ್ ನಹೀ. ಬಾಬಾ ಹೇಳ್ತಾರೆ, ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ಪತ್ರಿಕೆಗಳಲ್ಲಿ ಜಗತ್ತಿನ ಸಮಾಚಾರ ಬರ್ತಾ ಇರ್ತದೆ. ಎಲ್ಲರೂ ಎಲ್ಲ ಪತ್ರಿಕೆಗಳನ್ನು ಓದಲಿಕ್ಕೆ ಆಗೋದಿಲ್ಲ. ಇನ್ನು ನಮಗಂತೂ ಪತ್ರಿಕೆ ಓದುವ ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಹ ತೋ ಜಾನ್ತೆ ಹೇ ಕಿ ದೇಹ ಸಹಿತ ಸಬ್ ಕುಚ್ ಇಸ್ ದುನಿಯಾ ಕಾ ಖತಮ್ ಹೋನಾ ಹೈ. ಬಾಪ್ ಕಹತೆ ಮುಝೆ ಯಾದ್ ಕರೋ ತೋ ತುಮ್ ಮೇರೆ ಪಾಸ್ ಆ ಜಾಯಿ. ಮರ್ನೆ ಕೆ ಬಾದ್ ಸಾರಾ ಸಾಕ್ಷಾತ್ಕಾರ ಹೋಗಾ. ದೇಹ ಸಹಿತವಾಗಿ ಈ ಜಗತ್ತೇ ನಾಶವಾಗಲಿದೆ. ಆದ್ದರಿಂದ ನಿಮಗೆ ಈ ಜಗತ್ತಿನ ಸಮಾಚಾರ ಬೇಕಿಲ್ಲ. ಕೇವಲ ನನ್ನನ್ನು ನೆನಪು ಮಾಡಿರಿ, ಆಗ ನೀವು ನನ್ನ ಹತ್ತಿರ ಬರುವಿರಿ. ದೇಹ ಬಿಟ್ಟ ನಂತರ ಆತ್ಮಕ್ಕೆ ಎಲ್ಲ ರೀತಿಯ ಸಾಕ್ಷಾತ್ಕಾರ ಕಾಣಿಸ್ತದೆ. ಶರೀರ ಛೋಡ್ಕರ್ ಫಿರ್ ಆತ್ಮ ಭಟಕ್ತೀವಿ ಉಸ್ ಸಮಯ ಭಿ ಹಿಸಾಬ್ ಕಿತಾಬ್ ಭೋಗ ಸಕ್ತೆ. ಕೆಲವರು ದೇಹ ಬಿಟ್ಟ ನಂತರ ಅಲ್ದಾಡ್ತಾ ಇರ್ತಾರೆ, ಆ ಸಮಯದಲ್ಲೂ ಸಹ ಶಿಕ್ಷೆ ಅನುಭವಿಸ್ತಾರೆ. ಸಾಕ್ಷಾತ್ಕಾರ ಸಬ್ ಹೋತಾ ಹೈ ಅಂದರ್ ಹಿ ಸಾಕ್ಷಾತ್ಕಾರ ಕರ್ತೆ ಭೋಗನ ಭೋಗ್ತೆ ಬಹುತ್ ಪಚ್ಚತಾತೆ ಹಮ್ನೆ ನಾಹಿಕ್ ಐಸಾ ಕಿಯಾ ಪಶ್ಚಾತ್ತಾಪ್ ಹೋತಾ ಹೇನ. ಕೆಲವರಿಗೆ ದೇಹ ಬಿಟ್ಟ ನಂತರ ಶಿಕ್ಷೆ ಅನುಭವಿಸುವಾಗ ಪಶ್ಚಾತ್ತಾಪ ಆಗ್ತದೆ. ಕೋಯಿ ಜೇಲ್ ಬರ್ಡ್ ಹೋತೆ ಹೇ ವಹ ಕಹತೆ ಹೇ ಜೇಲ್ ಮೇ ಖಾನಾ ತೋ ಮಿಲೇಗಾ ಮತ್ಲಬ್ ಖಾನಾ ಖಾನೆ ಸೇ ಕಾಮ್ ಹೇ ಇಜ್ಜತ್ ಕಿ ಪರ್ವಾಹ ನಹಿ ಕರ್ತೆ. ಹೇಗಂದರೆ ಕೈದಿಗಳಲ್ಲಿ ಕೆಲವರು ಆರಾಮಾಗಿ ಜೈಲಲ್ಲಿ ಇರ್ತಾರೆ, ಯಾಕೆ ಅಂದರೆ ಎರಡು ಹೊತ್ತು ಊಟ ಆದರೂ ಸಿಗುತ್ತಲ್ಲ ಅಂತ. ಅಂದರೆ ಅವರಿಗೆ ಊಟದ ಬಗ್ಗೆ ಚಿಂತೆ ಇರ್ತದೆ ವಿನಃ ಮರ್ಯಾದೆಯ ಬಗ್ಗೆ ಚಿಂತೆ ಇರೋದಿಲ್ಲ. ತುಮಕೋ ತೋ ಕೋಯಿ ತಕ್ಲೀಫ್ ನಹಿ ಹೇ ಬಾಪ್ ಹೇ ತೋ ಬಾಪ್ ಕಿ ಶ್ರೀಮತ್ ಪರ್ ಚಲ್ನಾ ಹೈ ಐಸೆ ಭಿ ನಹಿ ಕಿಸ್ಕೋ ದುಃಖ ದೇಂಗೆ ವಹ ತೋ ಹೈ ಹಿ ಸುಖದಾತ ಆಜ್ಞಾಕಾರಿ ಬಚ್ಚೆ ಕಹೆಂಗೆ ಬಾಬಾ ಜೋ ಆಪ್ ಡೈರೆಕ್ಷನ್ ದೇಂಗೆ ತುಮ್ಹೀ ಸೇ ಬೈಠೂ ತುಮ್ಹೀ ಸೇ ಖಾವು ಯಶು ಬಾಬಾ ಕಾ ಗಾಯಾ ಹುವಾ ಹೈ. ಆಜ್ಞಾಕಾರಿ ಮಕ್ಕಳು ಹೇಳ್ತಾರೆ, ಬಾಬಾ ನೀನು ಯಾವ ಆಜ್ಞೆಯನ್ನು ಕೊಡ್ತೀಯ ಅದರಂತೆ ನಾವು ನಡಿತೀವಿ. ಊಟ ಮಾಡೋದು ನಿನ್ನ ಜೊತೆಗೆ, ಇರುವುದು ನಿನ್ನ ಜೊತೆಗೆ. ಭಾಗೀರಥ್ ಅಥವಾ ನಂದಿಗಣ ಭಿ ಮಶೂರ್ ಮಾತಾ ಉಂಕೆ ಸಿರ್ ಪರ್ ಕಲಶ್ ರಖಾ ಹೈ ತೋ ವಹ ಫಿರ್ ಗೌ ದಿಖಾತಿ ಕ್ಯಾ ಕ್ಯಾ ಬಾತೆ ಬನಾದಿ. ಬ್ರಹ್ಮ ಬಾಬಾ ಭಾಗೀರಥ ಆಗಿದ್ದಾರೆ, ಅವರೂ ಸಹ ಬಹಳ ಪ್ರಖ್ಯಾತಿ ಪಡೆದಿದ್ದಾರೆ. ಬ್ರಹ್ಮ ತಂದೆಗೆ ಭಕ್ತಿ ಮಾರ್ಗದಲ್ಲಿ ನಂದಿಯ ರೂಪದಲ್ಲಿ ತೋರಿಸಿದ್ದಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಮಾತೆಯರ ತಲೆಯ ಮೇಲೆ ಶಿವಬಾಬಾ ಜ್ಞಾನಕಲಶ ಇಟ್ಟಿರುವ ಕಾರಣ ಅಲ್ಲಿ ಎತ್ತಿನ ಬದಲಾಗಿ ಗೋವು ಅಥವಾ ಹಸುವನ್ನು ತೋರಿಸಿದ್ದಾರೆ. ಇಸ್ ದುನಿಯಾ ಮೇ ಕೋಯಿ ಎವರ್ ಹೆಲ್ದಿ ಹೋ ನಹಿ ಸಕ್ತ. ಒಂದು ಕಡೆ ನಂದಿಗಣ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಗೋಮುಖ ಅಂತ ಹೇಳ್ತಾರೆ. ಹಸುವಿನ ಮುಖದಿಂದ ಜ್ಞಾನ ಬಂತು ಅಂತ ಹೇಳ್ತಾರೆ. ಕ್ಯಾ ಕ್ಯಾ ಬಾತೆ ಬನಾದಿ ಭಕ್ತಿಯಲ್ಲಿ ಏನೆಲ್ಲ ಮಾತುಗಳನ್ನು ಬರೆದಿಟ್ಟಿದ್ದಾರೆ. ಇನ್ನು ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಒಬ್ಬರು ಸಂಪೂರ್ಣ ಆರೋಗ್ಯದಿಂದ ಇಲ್ಲ, ಅನೇಕ ಪ್ರಕಾರಕ್ಕೆ ರೋಗ. ವಹಾ ಕೋಯಿ ರೋಗ ನಹಿ ನ ಕವಿ ಅಕಾಲೆ ಮೃತ್ಯು ಹೋತಿ ಸಮಯ ಪರ್ ಸಾಕ್ಷಾತ್ಕಾರ ಹೋತಾ ಬೂಡೋಂ ಕೋ ತೋ ಖುಷಿ ಹೋತಿ ಬೂಡೆ ಜಬ್ ಹೋತೆ ಹೇ ತೋ ಖುಷಿ ಸೇ ಶರೀರ್ ಛೋಡ್ತೆ. ಅಭಿ ತುಮ್ ಜವಾನೋಂ ಕೋ ಭಿ ಇತ್ನಿ ಖುಷಿ ಹೇ ಕಿ ಹಮ್ ಶರೀರ್ ಛೋಡ್ ಜಾಕರ್ ಪ್ರಿನ್ಸ್ ಬನೆ.
बच्चे हो वा जवान हो, मरना तो सबको है। सत्युगदल्ले अकालिक मरण इरोदिल्ल। ದೇಹಕ್ಕೆ ವಯಸ್ಸಾದಾಗ ಸಾಕ್ಷಾತ್ಕಾರ ಆಗ್ತದೆ, ನಾನು ಮುಂದೆ ಮತ್ತೆ ಮಗುವಾಗಿ ಹುಟ್ಟುತ್ತೀನಿ ಅಂತ ಖುಷಿ ಖುಷಿಯಿಂದ ದೇಹ ಬಿಟ್ಟು ಹೋಗ್ತಾರೆ. ಈಗ ಸಂಗಮ ಯುಗದಲ್ಲಿ ಅಂತೂ ಯುವಕರು ಮಕ್ಕಳು ನಿಮ್ಮೆಲ್ಲರಿಗೂ ಖುಷಿ ಇದೆ. ನಾವು ಈ ದೇಹ ಬಿಟ್ಟ ನಂತರ ಭವಿಷ್ಯದ ದೇವತಾ ಯುಗದಲ್ಲಿ ನಾವು ರಾಜಕುಮಾರ ರಾಜಕುಮಾರಿಯಾಗೋರು ಇದ್ದೇವೆ ಅನ್ನುವಂಥ ಖುಷಿ ನಿಮ್ಮಲ್ಲಿ ಇದೆ. ಖುಷಿ ಹೋನಿ ಚಾಯಿ ಅಭಿ ಹಮ್ ಪುರಾನ ಶರೀರ ಛೋಡ್ ಬಾಬಾಕ್ಕೆ ಪಾಸ್ ಜಾಯಿ, ಬಾಬಾ ಫಿರ್ ಹಮ್ಕೋ ಸ್ವರ್ಗಮೇ ಭೇಜ್ ದೇಂಗೆ. ಸರ್ವಿಸ್ ಕರ್ನಿ ಚಾಯಿ, ಬಚ್ಚೋನೆ ಗೀತ ಸುನ, ಬನ್ಸಿವಾಲ ಶ್ರೀಕೃಷ್ಣ ನಹಿ, ಮುರಳಿ ತೋ ಬಹುತೋಂಕೆ ಪಾಸ್ ಹೋತಿ. ಸಂಗಮ ಯುಗದಲ್ಲಿ ಸೇವೆ ಮಾಡುವಂಥ ಮಕ್ಕಳಿಗೆ ಸದಾ ಖುಷಿ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಸೇವೆ ಮಾಡಬೇಕು. ಇಂದಿನ ಗೀತೆಯನ್ನು ಕೇಳಿದ್ರಿ, ಬನವಾರೀರೆ ಜೀನೇಕ ಸಹಾರ ತೇರ ನಾಮರೆ ಅಂತ ಕೃಷ್ಣನ ಬಗ್ಗೆ ಆ ಒಂದು ಗೀತೆ ಇದೆ. ಮುರಳಿ ನುಡಿಸುವಂಥವನು ಶ್ರೀಕೃಷ್ಣ ಅಲ್ಲ, ನಿರಾಕಾರ ಪರಮಾತ್ಮ ಆಗಿದ್ದಾನೆ. ಇನ್ನು ಈ ಜ್ಞಾನ ಮುರಳಿ ಅಂತೂ ನಿಮ್ಮ ಹತ್ತಿರ ಇರ್ತದೆ. ಎಲ್ಲ ಮಕ್ಕಳ ಹತ್ರನೂ ಜ್ಞಾನ ಮುರಳಿ ಇದೆ. ತುಮ್ ಅಚ್ಚಿ ಅಚ್ಚಿ ಬಾತೆ ಸುನಾತೆ, ಇಸ್ಮೆ ಮುರಳಿ ಕಿ ಬಾತ ನಹಿ, ತುಮ್ ತೋ ಕಹತೆ ಹೋ ಶ್ರೀಮತ್ ಏಕ ಬಾಪಿ ದೇತೆ, ಜಬ್ ತಕ್ ಕೋಯಿ ಬಚ್ಚಾ ನಹಿ ಬಂತ ತಬ್ ತಕ್ ಯಹ ಬಾತೆ ಸಮಜ್ ನಹಿ ಸಕ್ತ. ಮುರಳಿ ತೋ ಬಚ್ಚೋಂಕೆ ಪಾಸ್ ಹೋತಿ ಹೇ, ಬಹುತ್ ಅಚ್ಚಿ ಅಚ್ಚಿ ಬಜಾತೆ. ಬಾಬಾ ಹೇಳ್ತಾರೆ, ಮುರಳಿ ನೀವು ಓದ್ತಾ ಹೋದರೆ ನುಡಿಸ್ತಾ ಹೋದರೆ ಅದರಲ್ಲಿ ಇರುವ ಜ್ಞಾನ ಎಲ್ಲ ನಿಮಗೆ ಅರ್ಥ ಆಗ್ತದೆ. ಎಲ್ಲಿಯವರೆಗೆ ನೀವು ತಂದೆಯ ಆಜ್ಞಾಕಾರಿ ಮಗು ಆಗೋದಿಲ್ಲ ಅಲ್ಲಿಯವರೆಗೆ ಸಂಪೂರ್ಣ ಜ್ಞಾನ ಅರ್ಥ ಆಗೋದಿಲ್ಲ. ಶ್ರೀಮತ್ ಪರ್ ಚಲ್ನಾ ಚಾಯಿ, ಶ್ರೀಮತ್ ಪರ್ ಚಲ್ನೆ ಕಿ ಬಾತೆ, ಅಪ್ನಿ ಮತ್ ಪರ್ ಚಲ್ನೆ ಸೆ ತೋಡೆ ಹಿ ಉಂಚ ಪದ ಪಾಯಿಂಗೆ. ಬಾಪ್ ಕೋ ಜೋ ಜಾನ್ತೆ ಹೇ ವಹ ಬಾಪ್ ಕಾ ಪರಿಚಯ ಔರೋಂಕೋ ಬಿ ದೇಂಗೆ. ಬಾಪ್ ಔರ್ ರಚನಾ ಕಾ ಪರಿಚಯ ದೇನಾ, ಕಿಸ್ಕೋ ಬಾಪ ಕಾ ಪರಿಚಯ ನಹಿ ದೇತೆ ಹೋ ತೋ ಗೋಯಾ ಖುದ್ ಜಾನ್ತೆ ನಹಿ. ಅಪ್ನೆ ಕೋ ನಶಾ ಚಡಾ ಹುವಾ ಹೇ ತೋ ಔರೋಂಕೋ ಬಿ ಚಡಾನಾ. ಬಾಬಾ ಹೇಳ್ತಾರೆ, ತಂದೆಯ ಪರಿಚಯ ಎಲ್ಲರಿಗೂ ಕೊಡಬೇಕು. ನೀವು ಒಬ್ಬರಿಗೂ ತಂದೆಯ ಪರಿಚಯ ಕೊಡ್ತಾ ಇಲ್ಲ, ಹೇಳ್ತಾ ಇಲ್ಲ ಅಂದರೆ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ತಿಳ್ಕೋಬೇಕಾಗ. ಯಾರಲ್ಲಿ ನಶೆ ಏರಿರ್ತದೆ ಅವರು ಅನ್ಯರಲ್ಲೂ ಸಹ ಆ ಒಂದು ಈಶ್ವರಿಯ ನಶೆಯನ್ನು ಏರಿಸಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಆರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಶ್ರೀಮತ್ಪರ್ ಸದಾ ಶ್ರೇಷ್ಠ ಕರ್ಮ ಕರ್ನೆ ಹೇ, ದೂಸ್ರೋಂಕಿ ಮತಕ್ಕೆ ಪ್ರಭಾವ ಮೇ ನಹಿ ಆನಾ ಹೇ, ಸಪೂತ ಬನ್ ಹರ್ ಆಜ್ಞಾ ಕಾ ಪಾಲನ್ ಕರ್ನಾ, जो बात समझ में नहीं आती है उसे वेरीफाई जरूर कराना है. ಶ್ರೀಮತದ ಆಧಾರದಿಂದ ಶ್ರೇಷ್ಠ ಕರ್ಮ ಮಾಡಬೇಕು. ಅನ್ಯರ ಮತದ ಪ್ರಭಾವಕ್ಕೆ ಒಳಗಾಗಬಾರದು. ಸುಪುತ್ರ ಆಗಿ ತಂದೆಯ ಪ್ರತಿಯೊಂದು ಆಜ್ಞೆಯ
ಪಾಲನೆ ಮಾಡಬೇಕು. ಯಾವ ವಿಷಯ ಮಾತು ಅರ್ಥ ಆಗೋದಿಲ್ಲ ಅದನ್ನು ಮತ್ತೊಮ್ಮೆ ತಂದೆಯ ಹತ್ತಿರ ಕೇಳಿ ಪರೀಕ್ಷೆ ಮಾಡ್ಕೋಬೇಕು. ಎರಡನೇ, ಸದಾ ಇಸಿ ನಶೆ ವಾ ಖುಷಿ ಮೇ ರಹನಾ ಹೇ ಕಿ ಹಮ್ ಯಹ ಪುರಾನ ಶರೀರ್ ಛೋಡ್ ಪ್ರಿನ್ಸ್ ಬನೆಂಗೆ. ನಶೆ ಮೇ ರಹ ಈಶ್ವರಿಯ ಸೇವಾ ಕರ್ನಿ. ಸದಾ ಈ ನಶೆ ಅಥವಾ ಖುಷಿಯಲ್ಲಿ ಇರಬೇಕು. ನಾವು ಈ ಹಳೆಯ ದೇಹ ಬಿಟ್ಟು ಹೋಗಿ ರಾಜಕುಮಾರ ರಾಜಕುಮಾರಿ ಆಗೋರಿದ್ದೇವೆ ಅಂತ. ನಶೆಯಲ್ಲಿ ಇದ್ದು ಈಶ್ವರಿಯ ಸೇವೆ ಮಾಡಬೇಕು. ವರದಾನ, ನಿಂದಕ ಕೋಬಿ ಅಪ್ನಾ ಮಿತ್ರ ಸಮಜ್ ಸಮ್ಮಾನ್ ದೇನೆ ವಾಲೆ ಬ್ರಹ್ಮ ಬಾಪ್ ಸಮಾನ್ ಮಾಸ್ಟರ್ ರಚಯಿತ ಭವ. ನಿಂದಕರಿಗೂ ನಮ್ಮ ಮಿತ್ರ ಅಂತ ತಿಳ್ಕೊಂಡು ಸನ್ಮಾನ ನೀಡುವಂತಹ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ರಚಯಿತ ಆಗಬೇಕು. ಜೈಸೆ ಬ್ರಹ್ಮ ಬಾಪನೆ ಸ್ವಯಂ ಕೋ ವಿಶ್ವ ಸೇವಾಧಾರಿ ಸಮಜ್ ಹರೇ ಕೋ ಸಮ್ಮಾನ್ ದಿಯ ಸದಾ ಮಾಲೇಕಂ ಸಲಾಂ ಕಿಯ. ಹೇಗೆ ಬ್ರಹ್ಮ ಬಾಬಾ ತಮಗೆ ತಾವು ವಿಶ್ವ ಸೇವಾಧಾರಿ ಎಂದು ತಿಳಿದು ಪ್ರತಿಯೊಬ್ಬರಿಗೂ ಸನ್ಮಾನ ಕೊಟ್ಟರು, ಮಾಲೇಕಂ ಸಲಾಂ ಅಂತ ಹೇಳಿದರು. ಐಸೆ ಕಭಿ ನಹಿ ಸೋಚಾ ಕಿ ಕೋಯಿ ಸಮ್ಮಾನ್ ದೇವೆ ತೋ ಮೈ ದೂ. ನಿಂದಕ ಕೋಬಿ ಅಪ್ನಾ ಮಿತ್ರ ಸಮಜ್ ಕರ್ ಸನ್ಮಾನ್ ದಿಯ ಐಸೆ ಫಾಲೋ ಫಾದರ್ ಕರು. ಬ್ರಹ್ಮ ಬಾಬಾ ಯಾವತ್ತೂ ಸಹ ಈ ಥರ ವಿಚಾರ ಮಾಡಲಿಲ್ಲ. ನನಗೆ ಸನ್ಮಾನ ಕೊಟ್ಟರೆ ಬೇರೆಯವ್ರಿಗೆ ಸನ್ಮಾನ ಕೊಡ್ತೀನಿ ಅಂತ ಹೇಳಲಿಲ್ಲ. ನಿಂದಕನಿಗೂ ತನ್ನ ಮಿತ್ರ ಎಂದು ತಿಳಿದು ಸನ್ಮಾನ ಕೊಟ್ಟರು, ಗೌರವ ಕೊಟ್ಟರು. ಹಾಗೆ ನೀವು ಮಕ್ಕಳು ಸಹ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡ್ರಿ. ಸಿರ್ಫ ಸಮ್ಮಾನ್ ದೇನೆ ವಾಲೆ ಕೋ ಅಪ್ನಾ ನಹಿ ಸಮಝೋ ಲೇಕಿನ್ ಗಾಲಿ ದೇನೆ ವಾಲೆ ಕೋ ಬಿ ಅಪ್ನಾ ಸಮಜ್ ಸಮ್ಮಾನ್ ದೋ. ಕ್ಯೋಂಕಿ ಸಾರಿ ದುನಿಯಾ ಹಿ ಆಪಕಾ ಪರಿವಾರ. ಸನ್ಮಾನ ಕೊಡೋರು ಮಾತ್ರ ನಮ್ಮವರಲ್ಲ, ನಿಂದನೆ ಮಾಡುವಂಥವರು ಗ್ಲಾನಿ ಮಾಡುವಂಥವರು ಸಹ ನಮ್ಮವರು ಅಂತ ತಿಳ್ಕೊಂಡು ಅವರಿಗೂ ಸನ್ಮಾನ ಕೊಡಿ. ಆಗ ಇಡೀ ಜಗತ್ತೇ ನಿಮಗೆ ಸನ್ಮಾನ ಕೊಡುತ್ತದೆ. ಯಾಕೆ ಅಂದರೆ ಇಡೀ ಪ್ರಪಂಚನೇ ನಿಮ್ಮ ಪರಿವಾರ ಆಗಿದೆ. ಎಲ್ಲರೂ ನಮ್ಮ ಬಂಧುಗಳು, ನಮ್ಮ ಪರಿವಾರದ ಸದಸ್ಯರು ಅಂತ ತಿಳ್ಕೊಳ್ಳಿ. ಸರ್ವ ಆತ್ಮ ಉಂಕೆ ತನ ಆಪ ಬ್ರಾಹ್ಮಣ್ ಹೋ ಇಸ್ಲಿಯೆ ಸ್ವಯಂ ಕೋ ಮಾಸ್ಟರ್ ರಚಯಿತ ಸಮಜ್ ಸಬ್ ಕೋ ಸನ್ಮಾನ್ ದೋ ತಬ ದೇವತಾ ಬನೇಂಗೆ. ಇಡೀ ಜಗತ್ತಿನ ಆತ್ಮರಿಗೆ ಮೂಲ ಬುನಾದಿ ನಾವು ಬ್ರಾಹ್ಮಣರಾಗಿದ್ದೇವೆ. ಸಂಗಮಯುಗದ ಬ್ರಾಹ್ಮಣರು ಕಲ್ಪವೃಕ್ಷದ ಬುನಾದಿಯಾಗಿದ್ದೇವೆ. ಆದ್ದರಿಂದ ನಮಗೆ ನಾವು ಮಾಸ್ಟರ್ ರಚಯಿತ ಎಂದು ತಿಳಿದು ಎಲ್ಲರಿಗೂ ಸನ್ಮಾನ ಕೊಡ್ತಾ ಹೋಗ್ರಿ, ಆಗ ದೇವತಾ ಆಗುವಿರಿ. ಶ್ಲೋಗನ್, ಮಾಯಾ ಕೋ ಸದಾ ಕೆ ಲಿಯೆ ವಿದಾಯಿ ದೇನೆ ವಾಲೆ ಹಿ ಬಾಪ್ ಕಿ ಬಧಾಯೋಂಕೆ ಪಾತ್ರ ಬಂತೆ. ಮಾಯೆಗೆ ಸದಾಕಾಲಕ್ಕೂ ವಿದಾಯಿ ಕೊಡುವಂಥವರೇ ತಂದೆಯ ಅಭಿನಂದನೆಗಳಿಗೆ ಪಾತ್ರರಾಗ್ತಾರೆ. ಅಚ್ಚ ಓಂ ಶಾಂತಿ.
परित्राणाय साधूनां विनाशाय च दुष्कृता धर्म संस्थापनार्थाय संभवामि युगे युगे संभवामि युगे युगे। धर्म रथोत्सव भरुति देवो